ಆಪ್ರಿಯ ವಿದ್ಯಾರ್ಥಿಗಳೇ, ಪಿ ಎಸ್ ಸಿ ಮೊದಲನೆಯ ಸೆಮಿಸ್ಟರ್ದ ಅವಶ್ಯಕ ಕನ್ನಡದ ಮೊದಲನೆಯ ತರಗತಿಗೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮಗೆ ಹಚ್ಚಿದಂತಹ ಪಠ್ಯಪುಸ್ತಕ ಇದು ಮಾನವ ಜನ್ಮ ದೊಡ್ಡದಿ. ಈ ಪಠ್ಯಪುಸ್ತಕವನ್ನು ಸಂಪಾದನೆ ಮಾಡಿದಂಥವರು ಡಾಕ್ಟರ್ ಅಶೋಕ್ ನರೋಡೆ ಹಾಗೂ ಡಾಕ್ಟರ್ ಪಿವಿ ಸಣ್ಣಸಂತನಗೌಡ ಸರ್. ಬಿ ಎಸ್ ಸಿ ಮೊದಲನೆಯ ಸೆಮಿಸ್ಟರ್ ಈ ಪಠ್ಯಪುಸ್ತಕ ಮಾನವ ಜನ್ಮ ದೊಡ್ಡದು ಅನ್ನುವಂತಹ ಈ ಪಠ್ಯಪುಸ್ತಕ CBCS ಆಧಾರಿತ ಪಠ್ಯ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಅಂದರೆ ನಿಮ್ಮ ಈ ಮೊದಲನೆಯ ವರ್ಷದಿಂದ ಬಿ ಎಸ್ ಸಿ ಫಸ್ಟ್ ಸೆಮಿಸ್ಟರ್ನಲ್ಲಿ ಹಿಂದಿನ ಹಳೆಯ ಪಠ್ಯ ಸಿಲೆಬಸ್ಗಳೆಲ್ಲ ಬದಲಾವಣೆಯಾಗಿ CBCS ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕಂಪಲ್ಸರಿ ಕೋರ್ಸ್ ಫಸ್ಟ್ ಅಂತ ಇಟ್ಕೊಂಡು ಇಲ್ಲಿ ಈ ಪಠ್ಯಪುಸ್ತಕವನ್ನು ಡಾಕ್ಟರ್ ಅಶೋಕ್ ನರೋಡೆ ಹಾಗೂ ಡಾಕ್ಟರ್ ಬಿ ಸಣ್ಣಸಂತನಗೌಡ ಸರ್ರು ಜಂಟಿಯಾಗಿ ಈ ಪಠ್ಯಪುಸ್ತಕವನ್ನು ಇಲ್ಲಿ ಸಂಪಾದನೆಯನ್ನು ಮಾಡಿದ್ದಾರೆ. ಈ ಪಠ್ಯಪುಸ್ತಕದಲ್ಲಿ ಇವತ್ತು ನಾನು ಪರಿಮಿಡಿ ವಿಭಾಗದ ಎರಡು ವಿಭಾಗಗಳ ಕುರಿತು ಪರಿಮಿಡಿ ಶೀರ್ಷಿಕೆಯಡಿಯಲ್ಲಿ ಬರ್ತಾ ಇರುವಂತಹ ನಿಮ್ಮ ಪದ್ಯಕ್ಕೆ ಇಟ್ಟಿರುವಂತಹ ಪದ್ಯಭಾಗ ಹಾಗೂ ಗದ್ಯಭಾಗ ಇವುಗಳ ಒಂದು ಸಂಕ್ಷಿಪ್ತವಾದ ಒಂದು ಪರಿಚಯವನ್ನು ಮಾಡುವುದರೊಂದಿಗೆ ಒಟ್ಟು ಪಠ್ಯ ಪುಸ್ತಕದ ಒಳಗಡೆ ಏನಿದೆ, ಪದ್ಯಭಾಗದಲ್ಲಿ ಏನಿದೆ, ಗದ್ಯಭಾಗದಲ್ಲಿ ಯಾವ್ಯಾವ ಪಠ್ಯವನ್ನು ಈಗ ಲೇಖಕರನ್ನು ಅಳವಡಿಸಿದರೆ ಪದ್ಯಭಾಗದಲ್ಲಿ ಯಾವ್ಯಾವ ಪಠ್ಯಕ್ಕೆ ಹಚ್ಚಿದವೆ ಅಂತ ಹೇಳಿಕೊಂಡು ಒಂದು ಈ ಒಟ್ಟು ಪಠ್ಯ ಪುಸ್ತಕದ ಪಠ್ಯದ ಕುರಿತು ಒಂದು ಪಕ್ಷಿಪುಟವನ್ನು ಈ ಮೊದಲನೇ ತರಗತಿಯಲ್ಲಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನೋಡಿ, ಉನ್ನತ ಶಿಕ್ಷಣದ ಒಂದು ಪರಿಕಲ್ಪನೆ ಮತ್ತು UGC ಮಾರ್ಗದರ್ಶಿ ಸೂತ್ರದಲ್ಲಿ CBCS ಪದ್ಧತಿಯ ಅನುಸಾರವಾಗಿ ಈ ಪಠ್ಯ ಪುಸ್ತಕವನ್ನು BSc ಮೊದಲನೆಯ ತರಗತಿಗೆ ರೂಪಿಸಲಾಗಿದೆ. ಪ್ರಸ್ತುತವಾಗಿ ಈ ಪಠ್ಯದಲ್ಲಿ ಎರಡು ವಿಭಾಗಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಪದ್ಯ ವಿಭಾಗ, ಎರಡನೆಯದು ಗದ್ಯ ವಿಭಾಗ. ವಿಜ್ಞಾನದ ವಿದ್ಯಾರ್ಥಿಗಳನ್ನೇ ಮುಖ್ಯ ಕೇಂದ್ರಬಿಂದುವಾಗಿ ಇಟ್ಟುಕೊಂಡು ಕನ್ನಡ ಸಾಹಿತ್ಯದ ಒಂದು ಮಹತ್ವತೆಯನ್ನು ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಪರಿಚಯಿಸಿದ್ದು ಕನ್ನಡ ಭಾಷೆಯ ಮತ್ತು ವಿವಿಧ ಸಾಧ್ಯತೆಗಳನ್ನು ಅವರಿಗೆ ತಿಳಿಸಿಕೊಡುವುದು ಕನ್ನಡದ ಸಮೃದ್ಧತೆಯನ್ನು ಮನವರಿಕೆ ಮಾಡಿಕೊಡುವ ಆಶಯಗಳನ್ನು ಇಟ್ಟುಕೊಂಡು ಪ್ರಸ್ತುತವಾಗಿ ಈ ಪಠ್ಯವನ್ನು ಇಲ್ಲಿ ಸಂಪಾದನೆಯನ್ನು ಮಾಡಲಾಗಿದೆ. ಕನ್ನಡ ನಾಡು ನುಡಿ ಸಂಸ್ಕೃತಿಯ ಒಂದು ವೈಭವವಾಗಿರಬಹುದು, ಸಾಹಿತ್ಯ ಪರಂಪರೆಯಲ್ಲಿ ಬರಲಾಗಿರುವಂತಹ ಸಾಹಿತ್ಯದ ಒಂದು ವಿವಿಧ ಗ್ರಂಥಗಳಾಗಿರಬಹುದು, ಛಂದಸ್ಸಿನ ಒಂದು ವಿವಿಧ ರೂಪಗಳನ್ನು ಪರಿಚಯಿಸುವುದನ್ನು ನಾವು ಉದ್ದೇಶವಾಗಿ ನಾವೆಲ್ಲರೂ ಸಮಾನತೆಯ ನೆಲೆಗಟ್ಟಿನಲ್ಲಿ ಬದುಕಬೇಕು ಅಂತ ಸಮಾನತೆಯನ್ನ
ಪುರುಷನಷ್ಟೇ ಸರಿ ಸಮಾನತೆ ಮತ್ತು ಸ್ವಾತಂತ್ರ್ಯ ಮಹಿಳೆಯಲ್ಲಿ ಇರಬೇಕು ಅನ್ನುವ ಈ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಬಸವಾದಿ ಕಾಲದಲ್ಲಿ ವಚನಕಾರರು ತಮ್ಮ ಬದುಕನ್ನ ಸಮಾಜ ಸೇವೆಗೆ ಕೊಡಬೇಕಿದ್ದನ್ನ ನಾವು ಓದಿದ್ದೀವಿ. ಅದರಲ್ಲಿ ನೂರಾರು ಜನ ಶಿವಶರಣೆಯಲ್ಲಿ ವಚನ ಕಾರ್ಯವಾಗಿ ಕೊಟ್ಟರು. ಅದರಲ್ಲಿ ಆ ವಚನ ಕಾರ್ಯದಲ್ಲಿ ನಾವು ಇಲ್ಲಿ ನೋಡಬೇಕು ಆಯ್ದಕ್ಕೆ ಯಜ್ಞವನ್ನ ಕೆಲವು ವಚನಗಳನ್ನ ಇಲ್ಲಿ ಎರಡನೇ ಪತ್ರ ಭಾಗದಲ್ಲಿ ಹಚ್ಚಿದ್ದಾರೆ. ಕಾಯಕ ಪ್ರಕ್ರಿಯೆ ಅನ್ನುವಂತಹ ಕಾಯಕವನ್ನೇ ಮುಖ್ಯವಾಗಿ ಕೊಡು. ಆ ಕಾಯಕಕ್ಕೆ ಅಂದಕ್ರಿಯೆ ತಮ್ಮ ಶಿವಶರಣೆ ವಚನಕ್ಕೆ ಅಂದಕ್ರಿಯೆ ತಮ್ಮ ಯಾವ ರೀತಿ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ ಆ ಕಾಯ ಕಾಯಕದ ಮಹತ್ವವನ್ನ ಸಹ ಒಂದು ವಚನಗಳನ್ನ ಇಲ್ಲಿ ಎರಡನೆಯ ಪದ್ಯಭಾಗದಲ್ಲಿ ನಾವು ನೋಡ್ತೇವೆ. ಒಂದು ವಚನಕಾರನಾಗಿರ್ಬೋದು, ಬಸವಾದಿ ಪ್ರಮುಖನಾಗಿರ್ಬೋದು, ಶಿವಶರಣನಾಗಿರ್ಬೋದು, ಸಂಗ್ರಹಕ್ಕೆ ವಿಷಯವನ್ನ ಅವರು ಏನು ಸಂಗ್ರಹಕ್ಕೆ ವಿರೋಧವಾಗಿ ವ್ಯಕ್ತವಾಗುವುದನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ದಾಸೋಹದ ಪರಿಕಲ್ಪನೆ ಅಂದ್ರೆ ನಾವು ದುಡಿದಿರುವಂತಹ ಸ್ವಲ್ಪವಾದ ಕೂಡ ಆ ಪ್ರತಿಜ್ಞೆಗಳಿಗೆ ನಾವು ಕೊಡುವುದರ ಜೊತೆಗೆ ಚಂದ್ರವನಿಗೆ ಒಂದಿಷ್ಟು ನಾವು ಕೊಡಬೇಕು ಅನ್ನುವಂತಹ ಈ ದಾಸೋಹದ ಪರಿಕಲ್ಪನೆ ಕೂಡಿ ಬಂದಿರುವಂತಹದ್ದು ಸಂಗ್ರಹ ಪ್ರವೃತ್ತಿಗೆ ಒಂದು ವಿರೋಧ ಭಾವವನ್ನ ಏರ್ಪಡಿಸಿರುವುದು, ಜೊತೆಗೆ ಕಾಯಕದ ಮಹತ್ವವನ್ನ ಸಾರುವಂತಹ ಈ ಪರಿಕಲ್ಪನೆಯನ್ನ ಇಲ್ಲಿಯ ಆಯ್ದಕ್ಕೆ ಗಮನ ವಚನಗಳು ಪರಿಚಯಿಸುವುದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಬದುಕಿನ ಪ್ರೀತಿ ಮತ್ತು ಜೀವನದ ಶ್ರದ್ಧೆಯನ್ನ ನಾವು ಈ ದಾಸ ಸಾಹಿತ್ಯದಲ್ಲಿ ಪುರಂದರದಾಸರ ವಚನಗಳನ್ನ ನೋಡುವಾಗ ನಾವು ಗೊತ್ತಾಗ್ತೇವೆ. ಆ ಪುರಂದರದಾಸರ ವಚನದಲ್ಲಿ ಬದುಕಿನ ಒಂದು ಪ್ರೀತಿಯಾಗಿರಬಹುದು, ಜೊತೆಗೆ ಏನಂತಂದ್ರೆ ಅಲ್ಲಿ ಜೀವನದ ಬಗ್ಗೆ ಆ ದಾಸರ ಇಟ್ಟುಕೊಂಡಂತಹ ಒಂದು ಶುದ್ಧಿಯಾಗಿರಬಹುದು. ಪುರಂದರದಾಸರ ಒಂದು ದಾಸರ ಪದಗಳಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಪುರಂದರದಾಸರ ದಾಸರೇ ಪುರಂದರದಾಸರಿಯ ಅನ್ನುವ ಒಂದು ಖ್ಯಾತಿಯನ್ನ ಪುರಂದರದಾಸರು ಪಡೆದುಕೊಂಡಿದ್ದನ್ನ ನಿಮಗೆಲ್ಲರಿಗೂ ಗೊತ್ತಿರುವಂತಹದ್ದು. ಮಾನವ ಜನ್ಮ ಕೊಟ್ಟದ್ದು ಅನ್ನುವಂತಹ ಪುರಂದರದಾಸರ ಒಂದು ಪದ್ಯವನ್ನ ಇಲ್ಲಿ ಮೂರನೆಯ ಪದ್ಯದ ಪದ್ಯವಾಗಿ ಪುನರ್ಭಕ್ತಿಗೆ ಅಳವಡಿಸುವುದನ್ನ ನಾವು ಅದು ಬದುಕಿನ ಮೇಲೆ ಜೀವನ ಶುದ್ಧಿಯನ್ನ ಪುರಂದರದಾಸರ ಕೀರ್ತನೆಗಳು ಇಲ್ಲಿ ಪರಿಚಯಿಸ್ತಾ ಇದೆ. ಇನ್ನು ನಾಲ್ಕನೆಯದಾಗಿ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅಂತ ಹೇಳ್ತಾ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ಕವಿ ಕುವೆಂಪು ಓಬಲ್ಲಿ ಸೋದರಲ್ಲಿ ವೇದವಲ್ಲಿ ರಾಷ್ಟ್ರವನ್ನ ಕಟ್ಟುವುದಕ್ಕ ನವ ರಾಷ್ಟ್ರದ ಒಂದು ನವ ದೇಶದ ನಿರ್ಮಾಣವನ್ನ ಮಾಡುವುದಕ್ಕ ಭೇದ ಭಾವವನ್ನು ಕಲಿದು ಮೇಲು ಕೀರು ಶ್ರೀಮಂತ ಬಡ ಪಾಪೋಚ ನೀಚ ಜಾತಿಯನ್ನ ಕಲಿದು ಇದರ ನೀರನ್ನು ಒಂದಾಗಿ ಬನ್ನಿ ಎಂದರೆ ಯುವಕರನ್ನ ಬೆಳೆದಿಸುವಂತಹ ಒಂದು ಸಂದೇಶವನ್ನ ಇಲ್ಲಿ ಕುವೆಂಪು ಅವರ ಕವಿತೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಓ ಬನ್ನಿ ಸೋದರರೇ ಬೇಗ ಬನ್ನಿ ಅಂದರೆ ಕುವೆಂಪು ಅವರು ಯುವ ಶಕ್ತಿಗೆ ಒಂದು ನವ ರಾಷ್ಟ್ರದ ಒಂದು ನಿರ್ಮಾಣ ಮಾಡುವುದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ನಿಂತುಕೊಂಡಾಗ ಮಾತ್ರ ಈ ರಾಷ್ಟ್ರವನ್ನು ನವ ರಾಷ್ಟ್ರವನ್ನು ನಿರ್ಮಾಣ ಸಾಧ್ಯವಾಗ್ತಾ ಇದೆ, ಪ್ರಗತಿ ಸಾಧ್ಯವಾಗ್ತಾ ಇದೆ. ಇನ್ನುಳಿದಂತಹ ರಾಷ್ಟ್ರಗಳಿಗೆ ರಾಷ್ಟ್ರಗಳ ಸದಸ್ಯರಾಗಿ ನಾವು ಬೆಳೆಯುವುದಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿ ಯುವಕರ ಯುವಕರು ದೇಶಪ್ರೇಮ ನಾಡ ಪ್ರೇಮ ಮತ್ತು ಅವರಲ್ಲಿರುವಂತಹ ಎಲ್ಲ ಭೇದ ಭಾವಗಳನ್ನು ಬೆಳೆದು ಒಗ್ಗಟ್ಟಾಗಿ ನೀವು ರಾಷ್ಟ್ರ ನಿರ್ಮಾಣಕ್ಕೆ ಬರಲಿ ಅಂತ ನೀವು ಕರೆಯನ್ನ ಕೊಡ್ತಾ ಇರುವಂತಹ ಒಂದು ಸಂದೇಶವನ್ನ ಕುವೆಂಪು ಅವರು ರಚಿಸಿದಂತಹ ಈ ಕವಿತೆಯಲ್ಲಿ ನಾವು ಓದ್ತಾ ಇದ್ದೀವಿ. ಇನ್ನು ಐದನೆಯ ಕವಿತೆ ಕೆಎಸ್ ನಿಸಾರ್ ಅಹಮದ್ ಅವರು ರಚಿಸಿರುವಂತಹದ್ದು. ಕೆಎಸ್ ನಿಸಾರ್ ಅಹಮದ್ ಅವರು ಬರೆದಿರುವಂತಹ ಅಭಿನಂದನೆ ನಿಮಗೆ ಅನ್ನುವಂತಹ ಒಂದು ಕವಿತೆಯನ್ನ ಇಲ್ಲಿ ಐದನೆಯ ಕವಿತೆಯಾಗಿ ಪದ್ಯ ಭಾವಗಳು ಎಂಬ ಪಠ್ಯಕ್ಕೆ ಇಟ್ಟಿದ್ದಾರೆ. ಕೆಎಸ್ ನಿಸಾರ್ ಅಹಮದ್ ಅವರು ಬರೆದಂತಹ ಅಭಿನಂದನೆ ನಿಮಗೆ ಅನ್ನುವಂತಹ ಈ ಪದ್ಯ ಮಹಾತ್ಮ ಗಾಂಧೀಜಿಯವರನ್ನು ಕುರಿತಾಗಿರುವಂತಹದ್ದು. ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದ ಸ್ವಾತಂತ್ರ್ಯ ಪಡೆಯುವುದಕ್ಕೋಸ್ಕರ ಎಷ್ಟು ಅವರು ಹೋರಾಟವನ್ನು ಮಾಡಿದ್ದಾರೆ, ಎಷ್ಟು ಸಂಘಟನೆಯನ್ನು ಮಾಡಿದರು, ಎಂತಹ ಸಂಘ ಸತ್ಯಾಗ್ರಹಗಳನ್ನ ಮಾಡಿದರು, ಬಡವರ ಜೀವನಕ್ಕೆ ಸ್ಪಂದಿಸುವುದಕ್ಕೋಸ್ಕರ ಮಹಿಳೆಯ
ಬಟ್ಟೆಗಳನ್ನು ಕೂಡ ಅವರು ಇದರ ಬಗ್ಗೆ ಒಂದು ತುಂಡು ಪಂಚಿಯಲ್ಲಿ ತಮ್ಮ ಗುರುತನ್ನು ಸಾಧಿಸಿಕೊಂಡಾಗಲೇ ಒಂದು ಹೊತ್ತಿನ ಊಟವನ್ನು ಸೇವಿಸುತ್ತಾರೆ. ಇದೆಲ್ಲವನ್ನ ನಾವು ನೋಡಿದಾಗ ಆ ಮಹಾತ್ಮ ಗಾಂಧೀಜಿಯವರ ಒಂದು ಕೊಡುಗೆ ನಮ್ಮ ದೇಶಕ್ಕೆ ಎಷ್ಟು ಪೂಜನೀಯವಾಗಿರುವಂತಹ ಬರೀ ದೇಶ ಅಲ್ಲ ಈ ವಿಶ್ವಕ್ಕೇ ಯಾವ ರೀತಿ ಮಹಾತ್ಮ ಗಾಂಧೀಜಿಯವರ ತ್ಯಾಗ ಪ್ರೇಮ ಹೋರಾಟಗಳು ಪೂಜನೀಯವಾಗಿವೆ ಅನ್ನುವಂತಹ ಒಂದು ಸಂದೇಶವನ್ನು ಈ ಅಭಿವೃದ್ಧಿ ನಿಮಗೆ ಅನ್ನುವಂತಹ ಒಂದು ಪದ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇಲ್ಲಿ ಡಾಕ್ಟರ್ ಡಿ ಎಸ್ ಕರ್ತಿಯವರು ರಚನೆ ಮಾಡಿರುವಂತಹ ಒಂದು ಪದ್ಯವನ್ನು ಇಲ್ಲಿ ಇದರ ಕವಿತೆಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಪಠ್ಯದಲ್ಲಿರುವಂತಹ ಡಾಕ್ಟರ್ ಡಿ ಎಸ್ ಕರ್ತಿಯವರ ದಿವ್ಯ ಜ್ಯೋತಿ ಅನ್ನುವಂತಹ ಪದ್ಯ, ಇದು ಕೂಡ ಮಹಾತ್ಮ ಗಾಂಧೀಜಿಯವರ ಒಂದು ಮಹತ್ವದಿಂದ ಸಾರುವಂತಹ ಒಂದು ಪದ್ಯವಾಗಿದೆ. ಇನ್ನು ಜನಪದ ಸಾಹಿತ್ಯದ ಕಡೆಗೆ ನಾವು ಉತ್ತಮವಾಗಿ ನಿಂತುಕೊಂಡಾಗ ಇದರ ಒಂದು ಲಾವಣಿ ಪದ್ಯ ಈ ಪದ್ಯ ಭಾಗದಲ್ಲಿ ನಿಮ್ಮ ಪಠ್ಯಕ್ಕೆ ಇರುವಂತಹದ್ದು. ಅದು ಕಿತ್ತು ಅನ್ನುವಂತಹ ಒಂದು ಶೀರ್ಷಿಕೆಯನ್ನು ಒಳಗೊಂಡಂತಹ ಒಂದು ಜನಪದ ಪದ್ಯ ಲಾವಣಿ ಪದ್ಯ. ಕಿತ್ತೂರು ಚೆನ್ನಮ್ಮನ ಶೌರ್ಯ ಪೆಚ್ಚು ಸ್ವಾತಂತ್ರ್ಯ ಸಾಹಿತ್ಯದ ರೂಪವಾಗಿ ಬೆಳೆದು ಬಂದು ಇದರ ಕಿತ್ತೂರು ಚೆನ್ನಮ್ಮನ ಒಂದು ಇಡೀ ಜೀವನವನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಿದ್ದೀವಿ. ಇನ್ನು ಈಗ ಅಭಿವರ್ಧನೆ ಮತ್ತು ನಿಮಗೆ ಅಭಿವರ್ಧನೆ ಅನ್ನುವಂತಹ ಕೇಸ್ ನಿಸಾರ್ ಅಹಮದನ್ನು ರಚಿಸಿದಂತಹ ಪದ್ಯದ ಕುರಿತು ಈ ಹಿಂದೆ ಹೇಳಿದ್ದಲ್ಲ, ಒಂದು ವೀರ ನಮ್ಮ ಗಡಿನಾಡನ್ನ ಕಾಪಾಡುವಂತಹ ವೀರ ಶೂರ ಸೈನಿಕರಿಗೆ ಕವಿ ತಮ್ಮ ಕವಿತೆಯಲ್ಲಿ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ನಮ್ಮೆಲ್ಲರ ರಕ್ಷಣೆಯನ್ನ ಮಾಡುವಂತಹ ನಮ್ಮ ರಾಷ್ಟ್ರದ ರಕ್ಷಣೆಯನ್ನ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಹೊತ್ತಿಕೊಂಡು ನಮ್ಮ ಭಾರತ ದೇಶದ ಒಂದು ಗಡಿಯನ್ನ ಕಾಯ್ದಿರುವಂತಹ ಆ ವೀರ ಸೈನಿಕರು ಶೂರ ಸಿಪಾಯಿಗಳು ಅವರೆಲ್ಲರ ಅವರೆಲ್ಲರ ಆಸ್ತಿಯನ್ನ ಅದರಲ್ಲೂ ರಾತ್ರಿ ಎಲ್ಲದೆ ಅತ್ಯಂತ ಸಮಸ್ಯೆಗಳ ಆಗುವಂತಹ ಆ ಪರಿಸರದಲ್ಲಿ ಏನಂದ್ರೆ ನಮ್ಮ ಭಾರತ ದೇಶದ ರಕ್ಷಣೆಗೆ ಕಲಿಕೊಂಡಿರುವಂತಹ ಆ ಶೂರ ವೀರ ಸೈನಿಕರಿಗೆ ಎಸ್ ನಿಸಾರ್ ಅನ್ನೋದು ವಂದನೆ ಅಭಿವರ್ಧನೆ ಅನ್ನುವಂತಹ ನಮಗೆಲ್ಲರಿಗೂ ಅಭಿವರ್ಧನೆಯನ್ನು ನಾವು ಎಷ್ಟು ಸಲಸಿದ್ರು ಕೂಡ ಕಲಿವೆ ಅನ್ನುವಂತಹ ಭಾವವನ್ನು ಇಟ್ಕೊಂಡು ಆ ಅಭಿವರ್ಧನೆಯ ಪದ್ಯದಲ್ಲಿ ನಮ್ಮ ರಾಷ್ಟ್ರವನ್ನ ನಮ್ಮ ಗಡಿಯನ್ನ ಕಾಯ್ದಿರುವಂತಹ ವೀರ ಶೂರ ಸೈನಿಕರಿಗೆ ಏನಂದ್ರೆ ಬಹಳ ಅತ್ಯಂತ ವಿನಯಪೂರ್ವಕವಾಗಿ ಅವರ ಸೇವೆಯನ್ನು ಸ್ಮರಿಸಿಕೊಳ್ಳುವುದನ್ನು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ದಿವ್ಯ ಜ್ಯೋತಿ ಅನ್ನುವಂತಹ ಈ ಒಂದು ಪದ್ಯ ಮಹಾತ್ಮ ಗಾಂಧೀಜಿಯವರಿಗೆ ಇದರ ಸಮರ್ಪಣೆ ಆಗಿರುವಂಥದ್ದು. ಆ ದಿವ್ಯ ತೇಜಸ್ಸು, ಅವರ ಹೋರಾಟ, ಅವರ ಸತ್ಯಾಗ್ರಹ, ಅವರ ತ್ಯಾಗ, ಅವರ ಬಲಿದಾನ, ಅವರ ಪ್ರೇಮ, ನಂತರ ಅವರ ಜೀವನದ ಆ ಕೊನೆಯ ಕ್ಷಣ ಇರಲಿಲ್ಲ, ಆ ಕೊನೆಯ ಕ್ಷಣದಲ್ಲಿ ಏನಂದ್ರೆ ಅವರ ದೇಹದಲ್ಲಿ ಗುಂಡು ಹೋಗಾಗಲೇ ಕೂಡ ಶ್ರೀರಾಮನನ್ನ ಸ್ಮರಿಸ್ತಾ ಅವರು ಏನಂದ್ರೆ ತಮ್ಮ ಜೀವವನ್ನ ಅರ್ಪಣೆ ಮಾಡಿದ್ದು ಈ ದೇಶಕ್ಕೆ ನಾವು ಹೋಗ್ತಾ ಇದ್ವಿ. ಹೀಗಾಗಿ ದಿವ್ಯ ಜ್ಯೋತಿ ಅನ್ನುವ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಡಾಕ್ಟರ್ ಡಿ ಎಸ್ ಕರ್ತಿಯವರು ಮಹಾತ್ಮ ಗಾಂಧೀಜಿಯವರ ಒಂದು ಮಹತ್ವವನ್ನ ಅವರ ಒಂದು ಬಲಿದಾನವನ್ನ ತ್ಯಾಗವನ್ನ ಸ್ಮರಿಸಿಕೊಳ್ತಾ ಇಡೀ ವಿಶ್ವಕ್ಕೆ ಮಹಾತ್ಮ ಗಾಂಧೀಜಿಯವರು ಯಾವ ರೀತಿ ಪೂಜನೆಯಾಗಿರುವಂತಹ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕಿತ್ತೂರು ಅನ್ನುವಂತಹ ಒಂದು ಜನಪದ ಲಾವಣಿ ಇಲ್ಲಿ ಮುಂದೆ ಬರ್ತಾ ಇದೆ. ಈ ಕಿತ್ತೂರು ಚೆನ್ನಮ್ಮನ ಶೌರ್ಯ ಪೆಚ್ಚು ವರ್ಚುಗಳನ್ನ ಕಿತ್ತೂರು ಲಾವಣಿಯು ಇಲ್ಲಿ ತನ್ನ ಪದ್ಯದಲ್ಲಿ ಕಿತ್ತೂರು ಲಾವಣಿಯು ನಾವು ಹೇಳಬೇಕು ನಿಮಗೆಲ್ಲರಿಗೂ ಅದು ಪರಿಚಯಿಸ್ತಾ ಇದೆ. ಇದರ ಕನ್ನಡದಲ್ಲಿ ಒಂದು ಸ್ವಾತಂತ್ರ್ಯದ ಮಹಾತ್ಮದಲ್ಲಿ ತನ್ನ ಒಂದು ಸ್ವಾತಂತ್ರ್ಯದ ಮಹಳೆಯನ್ನು ಕನ್ನಡ ನಾಡಿನ ಮಹಿಳೆಯಾಗಿರುವಂತಹ ವೀರಮಹಿಳೆಯಾಗಿರುವಂತಹ ಕಿತ್ತೂರು ಚೆನ್ನಮ್ಮ ಇಲ್ಲದಂದರೆ ಕನ್ನಡ ನಾಡಿನಲ್ಲಿ ಒಂದು ಸ್ವಾತಂತ್ರ್ಯದ ಮಹಳೆಯನ್ನು ಊರುವುದರ ಜೊತೆಗೆ ಇದರ ನಮ್ಮ ಈ ನಾಡಿಗೋಸ್ಕರ ನಾಡನ್ನ ಸ್ವತಂತ್ರಗೊಳಿಸುವುದಕ್ಕೋಸ್ಕರ ಇದರ ತನ್ನ ಇಡೀ ಜೀವನವನ್ನ ಅತಿ ಸಮರ್ಪಣ ಮಾಡುವಂತಹ ಒಂದು ವಿಚಾರವನ್ನು ಈ ಲಾವಣಿ ಪದ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸ್ವತಂತ್ರ ಸಾಹಿತ್ಯದ ರೂಪವಾಗಿ ಬೆಳೆದಿರುವಂತಹ ತನ್ನ ಹೆಜ್ಜೆ ಗುರುತುಗಳನ್ನು
sudah mendengar Korea dan dari yang pertemuan ini yang berikutnya jadi apa wacana para orang kata kalau orang juga wacana tangannya kalau wacana tangannya berita perfect ini bagaimana tak sampai ini di apa itu wacana sakit kepada tahu boleh dia ada akhirnya berita wacana para mana tahu lebih berita berita manusia itu total strangers manusia itu di berita apa itu wacana tahu Yeah.
மற்றும் மக்களவை வெற்றி பெற்றிருந்தார். டாக்டர் பாபா சாஹேப் ಸ್ಪಂದಿಸುವಂತಹ ರೀತಿಯಲ್ಲಿ ಎಲ್ಲವನ್ನ ನಾವು
ಈ